ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಎಜುಕೇಶನಲ್ ಯೂಟ್ಯೂಬ್ ಚಾನಲ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ರಿಲೇಟೆಡ್ ಅಡೇಟ್ಗೆ ನಿಮಗೆ ಸ್ವಾಗತ ಇತ್ತಿನ ವಿಡಿಯೋದಲ್ಲಿ ಒಂದು ಎರಡು ಅಪ್ಡೇಟ್ಸನ್ನು ಕೊಡ್ತೀನಿ ಸರ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಮುಗಿತಾ ಬಂದಿದೆ ಅಂತ ಹೋದ ಅಂತ ಕೇಳ್ತಿದ್ರೆ ಆಗೇನೂ ಸಹ ಲಾಸ್ಟ್ ಡೇಟ್ ಆಗಿದ ತಕ್ಷಣ ನಮಗೆ ಅಕೌಂಟ್ಗೆ ಏನಿದೆ ಒಂದು ಅಮೌಂಟು ಕ್ರೆಡಿಟ್ ಆಗುತ್ತಾ ಅಂತ ಸಾಕಷ್ಟು ಸ್ಟೂಡೆಂಟ್ಸು ಕೇಳ್ತೀರಾ ಅದ್ರ ಬಗ್ಗೆ ಎಲ್ಲವೂ ಸಹ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಮರಿದೇ ಸಸ್ಕ್ರೈಬ್ನ ಮಾಡಿ ಹಾಗೆ ತಪ್ಪದೇ ಲೈಕ್ ಲೈಕ್ನ ಮಾಡಿ ಈಗ ನೀವು ನೋಡ್ಬೋದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪನ್ನು ಹಾಕ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಇನ್ನೂ ಸಹ ಟೈಮ್ ಇದೆ ಹದಿನೈದ ತಾರೀಕಿಗೆ ಏನಿತ್ತು ಆ ಒಂದು ಲಾಸ್ಟ್ ಡೇಟ್ನ ಮತ್ತೆನೂ ಸಹ ಎಕ್ಸ್ಟೆಂಡು ಮಾಡಿದರೆ ಎಲ್ಲಿ ತನಕ ಎಕ್ಸ್ಟೆಂಡ್ ಮಾಡಿದಾರೆ ಅಂತ ಹೇಳಿದರೆ ನೀವು ಇಲ್ಲಿ ನೋಡ್ಬೋದು ಇನ್ನೂ ಸಹ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡೋದಕ್ಕೆ ಇನ್ನೂ ಸಹ ಅವಕಾಶ ಇದೆ ಇಲ್ಲಿ ತನಕ ಇದೆ ಅಂತ ಹೇಳಿದರೆ ಮೂವತ್ತನೇ ತಾರೀಕುಗೂ ಸಹ ಎಕ್ಸ್ಟೆಂಡನ್ನು ಮಾಡಿದ್ದಾರೆ ನೀವು ಇಲ್ಲಿ ಕೇಳ್ಬೋದು ಸರ್ ಯಾವುದನ್ನು ಇಲ್ಲಿ ತನಕ ಇನ್ನೂ ಎಕ್ಸ್ಟೆಂಡ್ ಮಾಡಿದಾರೆ ಅಂತ ಹೇಳಿದ್ರೆ ನಿಮಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಒ ಬಿ ಸಿ ಕ್ಯಾಟಿಗಿರಿ ಅವರು ಮತ್ತು ಜನರಲ್ ಕ್ಯಾಟಗಿರಿ ಅವರು ನೆಕ್ಸ್ಟ್ ಬರ್ತಕ್ಕಂಥದ್ದು ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸು ಸಮಾಜ ಕಲ್ಯಾಣ ಇಲಾಖೆ ಇರತಕ್ಕಂಥವರು ಎಲ್ಲವೂ ಸಹ ಮಾಡ್ಬೋದು ಬಟ್ ಇಲ್ಲಿ ಕಾರ್ಮಿಕ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೆರಡು ಇದು ಆಲ್ರೆಡಿನೂ ಸಹ ಏನಂತ ಹೇಳಿದರೆ ಡೇಟು ಕ್ಲೋಸ್ ಆಗಿದೆ ಬಟ್ ನಿಮಗೆ ಏನು ಅಂತ ಹೇಳಿದ್ರೆ ಸರ್ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದು ಹೇಗೆ ಈಗ ಆಗಿದ್ರೆ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಗೆ ಡೇಟ್ ಮುಗಿದಿದೆಯ ಅಂತ ನೀವು ಕೇಳ್ಬೋದು ಇಲ್ಲಿ ನೋಡಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡೋದಕ್ಕೆ ಎಷ್ಟು ದಿನ ಇರುತ್ತೋ ಅಷ್ಟು ದಿನಾನು ಸಹ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ಒಂದು ರೀತಿಯ ಎಲಿಜಿಬಲಿಟಿ ಅಂತಲೇ ಯಾಕಂತ ಹೇಳಿದ್ರೆ ನೀವು ಎಸ್ ಎಸ್ ಪಿ ಸ್ಕಾಲರ್ಶಿಪ್ನಲ್ಲಿ ನಿಮ್ಮ ಪೇರೆಂಟ್ಸ್ ಡೀಟೇಲ್ಸನ್ನು ಆ್ಯಡ್ ಮಾಡಿದ ಮೇಲೆ ಏನು ಅಂತ ಹೇಳಿದ್ರೆ ನಿಮ್ಮ ಪೇರೆಂಟ್ಸ್ ಹೆಸರ ಮೇಲೆ ಜಮೀನಿದರೆ ಅಲ್ಲಿ ರೈತ ವಿದ್ಯಾನಿಧಿ ಮೆನ್ಷನ್ ಆಗ್ಬೋದು ಸ್ಕಾಲರ್ಶಿಪ್ ಡೇಟ್ ಮುಗಿದ್ಮೇಲೆ ನಿಮಗೆ ಲೇಟಾಗಿ ಸಹ ಒಂದು ಡೇಟ್ ಮೆನ್ಷನ್ ಆಗೋ ಚಾನ್ಸಸ್ ಇದೆ ಸ್ಟೂಡೆಂಟ್ಸ್ ಯಾರನ್ನು ಉರಿಯಾಗೋ ಆಗೋ ಅವಶ್ಯಕತೆ ಇಲ್ಲ ರೈತ ವಿದ್ಯಾನಿಧಿಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಎಷ್ಟು ದಿನ ಅಪ್ಲೈ ಮಾಡ್ಬೋದು ಅಷ್ಟು ದಿನವೂ ಸಹ ಏನು ಅಂತ ಹೇಳಿದ್ರೆ ಒಂದು ಅವಕಾಶ ಇದೆ ಬಟ್ ಕಟ್ಟಡ ಕಾರ್ಮಿಕರಲ್ಲಿ ಒಂದಿಷ್ಟು ಅಡೆತಡೆಗಳಿದ್ದಾವೆ ಅದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ಏನು ಅಂತ ಹೇಳಿದರೆ ಒಂದು ಮಾಹಿತಿಯನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ ಹಾಗೇನು ಸಹ ಸರ್ ನಮಗೀಗ ಸ್ಕಾಲರ್ಶಿಪ್ ಅಮೌಂಟ್ ಏನಿದೆ ಈ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಲಾಸ್ಟ್ ಡೇಟ್ ಮುಗಿದ ತಕ್ಷಣನೇ ಬರುತ್ತೆ ಎಲ್ರಿಗೂ ಬಂದುಬಿಡುತ್ತಾ ಮತ್ತು ಟೈಮ್ ತೊಗೊಳ್ಳಲ್ಲ ಅಂತ ಕೇಳ್ಬೋದು ಇಲ್ಲಿ ನೀವು ಏನು ಅಬ್ಸರ್ವ್ ಮಾಡಬೇಕಂತ ಹೇಳಿದ್ರೆ ನೀವು ಆಲ್ರೆಡಿನು ಸಹ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿದರೆ ಇನ್ನೂ ಸಹ ಅಪ್ಲೈ ಮಾಡೋಕ್ಕೆ ಟೈಮ್ ಇದೆ ಬಟ್ ಈ ವರ್ಷದ ಸ್ಕಾಲರ್ಶಿಪ್ ಆಲ್ರೆಡಿ ಅಕೌಂಟ್ಸ್ಗೆ ಕ್ರೆಡಿಟ್ ಆಗಿದೆ ಆ ಕಾರಣದಿಂದಾಗಿ ಏನು ಅಂತ ಹೇಳಿದ್ರೆ ನಿಮಗೆ ಯಾವುದೇ ಒಂದು ರೀತಿಯ ಲಾಸ್ಟ್ ಡೇಟ್ ಸಾಧ್ಯ ಇರೋದಿಲ್ಲ ಸ್ಕಾಲರ್ಶಿಪ್ ಅಮೌಂಟ್ ಬರೋದಕ್ಕೆ ಈ ವರ್ಷ ಪೂರ್ತಿನೇ ಬರಬಹುದು ಅಕಸ್ಮಾತ್ ಸಾಕಷ್ಟು ನಿಮ್ಗೆ ಏನಾದ್ರೂ ನಿಮ್ದು ಆಧಾರ್ ಸೀಡಿಂಗ್ ಆಗಿಲ್ವೋ ತಾಲೂಕು ಆಫೀಸರ್ ವೆರಿಫಿಕೇಶನ್ ಆಗಿಲ್ವ ಅಂತ ಹೇಳಿದ್ರೆ ನೆಕ್ಸ್ಟ್ ವರ್ಷದಲ್ಲಿ ಬರುವಂತ ಚಾನ್ಸಸ್ ಕೂಡ ಇದಾವೆ ಹಾಗಾಗಿ ಸ್ಟೂಡೆಂಟ್ಸ್ ನೀವು ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ ಸ್ಕಾಲರ್ಶಿಪ್ ಅನ್ನು ಮಾಡಬೇಕು ತಾಲೂಕು ಆಫೀಸರ್ ವೆರಿಫಿಕೇಶನ್ ಆಧಾರ್ ಸೀಡಿಂಗು ಬ್ಯಾಂಕ್ ಡೀಟೇಲ್ಸು ಎಲ್ಲಾನ ಸಹ ಕರೆಕ್ಟಾಗಿ ನೋಡ್ಕೋಬೇಕು ಅಷ್ಟೇ ಸ್ಕಾಲರ್ಶಿಪ್ ಅಮೌಂಟ್ ಪಕ್ಕಾ ಬರುತ್ತೆ ಇದೇ ಡೇಟ್ ಬರುತ್ತೆ ಅದಕ್ಕೆ ಯಾವುದೇ ಒಂದು ರೀತಿಯ ಲಾಸ್ಟ್ ಡೇಟ್ ಇಲ್ಲ ಪಸ್ಟ್ ಡೇಟ್ ಇಲ್ಲ ಆಲ್ರೆಡಿ ನೀವು ಸಹ ಈ ವರ್ಷದ ಸ್ಕಾಲರ್ಶಿಪ್ ಅಮೌಂಟ್ಸ್ ಆಲ್ಮೋಸ್ಟ್ ಆಲ್ ಸ್ಟೂಡೆಂಟ್ಸ್ಗೆ ಅಕೌಂಟ್ಸ್ಗೆ ಕ್ರೆಡಿಟ್ ಹಾಕ್ತಿದೆ ನಾನು ಈ ವಿಡಿಯೋ ಮಾಡಿದ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಲಾಸ್ಟ್ ಡೇಟ್ನ ಇನ್ನು ಎಕ್ಸ್ಟೆಂಡ್ ಮಾಡಿದರೆ ಸ್ಕಾಲರ್ಶಿಪ್ ಅಮೌಂಟ್ ಬರೋದಕ್ಕೆ ಯಾವುದೇ ಒಂದು ರೀತಿಯ ಲಾಸ್ಟ್ ಡೇಸ್ ಆದರೆ ಇರೋದಿಲ್ಲ ಹಾಗೂ ಸಹ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಎಸ್ ಪಿ ಸ್ಕಾಲರ್ಶಿಪ್ ಎಷ್ಟು ದಿನ ಅಪ್ಲೈ ಮಾಡೋದು ಅಷ್ಟು ದಿನ ಇರುತ್ತೆ ನೀವು ಸ್ಟೂಡೆಂಟ್ಸ್ ಅದರ ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಗೆ ಯಾವುದೇ ಒಂದು ರೀತಿಯ ಡೌಟ್ ಇರಲಿ ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಇನ್ಸ್ಟಾಲ್ ಬಂದು ಮೆಸೇಜ್ ಮಾಡೋ ಮೂಲಕ ನಾನು ನಿಮ್ಮ ಒಂದು ಡೌಟ್ಸ್ನ ಏನಿದೆ ಆ ಒಂದು ಡೌಟ್ಸ್ನ ಕ್ಲಾರಿಫೈ ಮಾಡಲು ನೋಡ್ತಿದ್ದೀನಿ ನಮ್ಮ ಒಂದು ಚಾನಲ್ ಒನ್ ಫಿಫ್ಟಿ ಕೆ ಪ್ಲಸ್ ಆಗಿದೆ ಸಬ್ಸ್ಕ್ರೈಬರ್ಸ್ ಈಗಾಗಿ ನಿಮ್ಗೆ ಏನೊಂದು ಅನಿಸಿಕೆ ಇದೆ ಅನ್ನೋದನ್ನ ನಮ್ಮ ಚಾನಲ್ದು ಬಾಕ್ಸ್ ಬಾಕ್ಸಲ್ಲಿ ತಿಳಿಸಿ ಆಗಿನೂ ಸಹ ಇನ್ನಷ್ಟು ಹೆಚ್ಚಿನ ಸ್ಕಾಲರ್ಶಿಪ್ ಎಜುಕೇಷನ್ ರಿಲೇಟೆಡ್ ಅಂಡ್ ಜಾಬ್ ರಿಲೇಟೆಡ್ ಅಪ್ಡೇಟ್ಸ್ನ ನಮ್ಮ ಚಾನಲಲ್ಲಿ ಪಡ್ಕೊಳ್ಳಿ ದಟ್ಸ್ ಆಲ್ ಫಾರ್ ದಿಸ್ ವೀಡಿಯೋ ಕೀಫ್ ವಾಚಿಂಗ್ my updates.